नमस्कार स्नेहितरे, राजकारणदल्ली परिस्थिति संदर्भ हागू सन्निवेशगळु हेगे ओब्ब मनुष्यन अडकत्तिनल्लि तंदु निल्लिस्तवे मत्तु हळेय घटनेगळु हेगे मुळुवाग्तवे अन्नोदक्के इवत्तु केपिसिसि अध्यक्ष डी के शिवकुमार अवरु सीबीआई मुंदे निंतिद्दे साक्षि। ಅಲ್ಲಿ ಒಂದು ರೀತಿಯಲ್ಲಿ ಬೆನ್ನು ಬಿಡದ ಭೂತದಂತೆ ಸಿಬಿಐ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಹಿಂದೆ ಬಿದ್ದಿದ್ದು ರಾಜಕಾಂಡದಲ್ಲಿ ರಾಜಕೀಯ ದ್ವೇಷ ಅನ್ನೋದು ಕೂಡ ಎಷ್ಟರ ಮಟ್ಟಿಗೆ ಒಬ್ಬ ಮನುಷ್ಯನನ್ನ ಹೇಗೆ ಸಂದಿಗ್ಧತೆಗೆ ತಂದು ನಿಲ್ಲಿಸಬಹುದು ಅನ್ನೋದಕ್ಕೂ ಕೂಡ ಈ ಒಂದು ಘಟನೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತಿನ ಮಾತು ಮಂಥನದಲ್ಲಿ ಈ ವಿದ್ಯಮಾನದ ಬಗ್ಗೆ ಒಂದು ಚರ್ಚೆ। ಗೆಳೆಯರೇ, ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಿಬಿಐ ಆಫೀಸ್ಗೆ ಲಗ್ಗೆ ಹಾಕಿದರು। ಹಾಗ ನೋಡಿದ್ರೆ ಅವರಿಗೆ ಈ ವಿವಾದಗಳಿರಬಹುದು ಅಥವಾ ಹಗರಣಗಳಿರಬಹುದು, ಹಾಗೇನೇ ಇಂತಹ ಕ್ಲಿಷ್ಟಕರ ಸಂಗತಿಗಳನ್ನು ಎದುರಿಸುವ ಛಾತಿ ಇರಬಹುದು, ಅದ್ಯಾವುದು ಕೂಡ ಅವರಿಗೆ ಹೊಸದೇನಲ್ಲ। ಅದರಲ್ಲೂ ಇತ್ತೀಚೆಗೆ ದಾಳಿಗಳ ಮೇಲೆ ದಾಳಿ, ಬಂಧನ, ಈ ಎಲ್ಲ ವಿಚಾರಗಳಿಂದ ಅವರಿಗೆ ರಾಜಕಾರಣದ ಮತ್ತೊಂದು ಮಜಲನ್ನು ಕಂಡಿರುವಂತಹ ಡಿ ಕೆ ಶಿವಕುಮಾರ್ ಇವತ್ತು ಸಿಬಿಐ ಮುಂದೆ ಮಾಮೂಲಿ ಇದೆಲ್ಲ ಇದ್ದದ್ದೇ, ನಾವು ಇದನ್ನು ಎದುರಿಸಲೇಬೇಕು ಎನ್ನುವ ಛಲದ ಜೊತೆಗೆ ಅವರು ಬಂದು ನಿಂತಿದ್ದು ಬದಲಾದ ಸ್ಥಿತಿಯ ರಾಜಕಾರಣಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿ ಆಯಿತು ಅನ್ನೋ ಮಾತನ್ನು ಹೇಳಬೇಕಾಗಿಬಿಡುತ್ತೆ। ಪರಿಸ್ಥಿತಿಯ ವ್ಯಂಗ್ಯವೋ ವಿಪರ್ಯಾಸವೋ ಅಥವಾ ಆಕಸ್ಮಿಕವೋ ಏನಂತಂದ್ರೆ, ಇವತ್ತು ಯಾವ ಕಾರಣಕ್ಕೆ ಸಿಬಿಐ ಮುಂದೆ ಅವರು ನಿಂತ್ರು, ಯಾವ ವ್ಯಕ್ತಿಯ ಕಾರಣಕ್ಕೆ ಅವರು ಸಿಬಿಐ ಮೊಕದ್ದಮೆಯನ್ನು ಎದುರಿಸಬೇಕಾಗಿ ಬಂತೋ, ಆ ವ್ಯಕ್ತಿಯೇ ಇವತ್ತು ಸತ್ತೋಗಿದ್ದಾರೆ, ಆ ವ್ಯಕ್ತಿಯೇ ಇವತ್ತು ಇನ್ನಿಲ್ಲವಾಗಿದ್ದಾರೆ। ಅಂದ್ರೆ ಅಹಮದ್ ಪಟೇಲ್, ಕೇಂದ್ರ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಭಾವಿ ನಾಯಕ, ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ, ದಶಕಗಳ ಕಾಲ ಕಾಂಗ್ರೆಸ್ನ ಒಳಹೊರಗನ್ನ ಬಲ್ಲಂತಹ ಮನುಷ್ಯ ಮತ್ತು ಅದರ ಇಂಚಿಂಚನ್ನು ಕೂಡ ಬಲ್ಲಂತಹ ಮನುಷ್ಯ ಇವತ್ತು ಇನ್ನಿಲ್ಲವಾಗಿದ್ದಾನೆ। ಮತ್ತು ಅವರನ್ನ ಈ ಗುಜರಾತ್ ರಾಜ್ಯಸಭಾ ಚುನಾವಣೆಯ ವೇಳೆ ಅಲ್ಲಿಯ ಶಾಸಕರನ್ನ ಇಲ್ಲಿ ಬೆಂಗಳೂರಿಗೆ ಕರೆತಂದು ರಕ್ಷಣೆ ಕೊಟ್ಟು ಮತ್ತು ಅವರ ಗೆಲುವಿಗೆ ಸಹಕಾರ ನೀಡಿದ್ದಕ್ಕೋಸ್ಕರ ಅಮಿತ್ ಶಾ ಅವರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕೆಂಗಣ್ಣಿಗೆ ಗುರಿಯಾಗಿ ಆನಂತರ ದಾಳಿಯ ಮೇಲೆ ದಾಳಿ ಮತ್ತು ಬಹಳಷ್ಟು ಸಂದಿಗ್ಧಕ್ಕೆ ಸಿಲುಕಿದಂತಹ ಡಿ ಕೆ ಶಿವಕುಮಾರ್ ಇವತ್ತು ಸಿಬಿಐ ಕಚೇರಿಯ ಮುಂದೆ ನಿಲ್ಲೋದಕ್ಕೆ ಮುಖ್ಯವಾದ ಕಾರಣ ಅಹಮದ್ ಪಟೇಲ್. ಅಹಮದ್ ಪಟೇಲ್ ಅವರು ಅತ್ತ ಕೋವಿಡ್ ಕಾರಣಕ್ಕೆ ಅವರು ಮೃತಪಟ್ಟಿರುವ ಒಂದು ದೃಶ್ಯ ಆ ಕಡೆ ಇದ್ರೆ, ಇತ್ತ ಕಡೆ ಅವರದೇ ಅವನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಅವನ್ನ ಗೆಲ್ಲಿಸೋದಕ್ಕೆ ಹೋಗಿ ಸಂದಿಗ್ಧಕ್ಕೆ ಸಿಲುಕಿದಂತಹ ಡಿ ಕೆ ಶಿವಕುಮಾರ್ ಅವರು ಸಿಬಿಐ ಮುಂದೆ ನಿಂತಂತಹ ಒಂದು ರೀತಿಯಲ್ಲಿ ವಿಭಿನ್ನವಾದಂತಹ ದೃಶ್ಯ ಇವತ್ತು ಕಂಡು ಬಂತು. ಅದಕ್ಕೆ ಹೇಳಿದ್ದು ಪರಿಸ್ಥಿತಿಯ ಆಕಸ್ಮಿಕವೋ ಅಥವಾ ಪರಿಸ್ಥಿತಿಯ ವ್ಯಂಗ್ಯವೋ ಅಥವಾ ಸಂದರ್ಭಗಳು ಬಂದು ಹೇಗೆ ಒಬ್ಬ ಮನುಷ್ಯನ ತಂದು ನಿಲ್ಲಿಸುತ್ತೆ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಇವತ್ತು ಅಥವಾ ಇವತ್ತಿನ ಪರಿಸ್ಥಿತಿ ಸಾಕ್ಷಿ ಆಯಿತು ಅನ್ನೋ ಮಾತನ್ನು ಹೇಳ್ತೇನೆ. ಇಲ್ಲಿ ಒಂದು ಸಣ್ಣ ಇಂಟರ್ಫರೆನ್ಸ್ ಡ್ರಾ ಮಾಡೋಕ್ಕಿಂತ ಮೊದಲು, ಒಂದು ಅಭಿಪ್ರಾಯವನ್ನು ಹೇಳುವ ಮೊದಲು, ನಾನು ಕೆಲವು ಮಾಹಿತಿಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಗೆಳೆಯರೆ, 2013 ಮತ್ತು 2018 ನಡುವಿನ ಒಂದು ವಹಿವಾಟು, 2013 33.92 ಕೋಟಿ ರೂಪಾಯಿ ಲೆಕ್ಕವನ್ನ ಡಿ ಕೆ ಶಿವಕುಮಾರ್ ಚುನಾವಣಾ ಆಯೋಗಕ್ಕೆ ಸಲ್ಲಿಸ್ತಾರೆ. ಆದರೆ 2018 ಘಟ್ಟಕ್ಕೆ ಬಂದಾಗ 128.68 ಕೋಟಿ ಹೆಚ್ಚುವರಿ ಗಳಿಕೆಯನ್ನು ಅವರು ಆ ಒಂದು 5 ವರ್ಷಗಳ ಅವಧಿನಲ್ಲಿ ಆ ಲೆಕ್ಕವನ್ನು ತೋರಿಸ್ತಾರೆ. ಅಂದರೆ ಒಟ್ಟು ಅವರ ಗಳಿಕೆ 162.5 ಕೋಟಿ. ಅಂದರೆ ಈಗ ಸಿಬಿಐನಲ್ಲಿ ದಾಖಲಾಗಿರುವ FIR ಅನುಸಾರವಾಗಿ ನಾನು ವಿವರವನ್ನು ನಿಮ್ಮ ಜೊತೆಗೆ ಹಂಚಿಕೊಟ್ಟಿದ್ದೇನೆ. ಅಂದರೆ ಅವರ ಒಟ್ಟು ಆಸ್ತಿಪಾಸ್ತಿಯ ಮೊತ್ತ 162.53 ಕೋಟಿ ಅಂತ ಹೇಳಿಬಿಟ್ಟು ಒಂದು ಅಂದಾಜನ್ನು ಮಾಡಲಾಗುತ್ತೆ. ಆದರೆ ಅವರು 113.12 ಕೋಟಿಗಳಷ್ಟು ಖರ್ಚು ವೆಚ್ಚವನ್ನು ಅವರು ಸಲ್ಲಿಸ್ತಾರೆ. ಅಂದರೆ ಇನ್ನು ಉಳಿದ 74.83 ಕೋಟಿಗೆ ಲೆಕ್ಕ ಇಲ್ಲ, 74.83 ಕೋಟಿ ರೂಪಾಯಿಗೆ ಲೆಕ್ಕ ಇಲ್ಲ. ಅಂದರೆ ಈ ಹಣ, ಇಷ್ಟೊಂದು ಮೊತ್ತದ ಆಸ್ತಿಪಾಸ್ತಿ ಎಲ್ಲಿಂದ ಬಂತು? ಅಂದರೆ ಅವರ ಒಂದು ಗಳಿಕೆಯನ್ನು ವರಮಾನವನ್ನು ಮೀರಿ ಇಷ್ಟು ಮೊತ್ತದ ಹಣಕಾಸು ಎಲ್ಲಿಂದ ಬಂತು? ಹೀಗಾಗಿ ಅವರು ಅಕ್ರಮ ದಂಧೆಯಲ್ಲಿ ತೊಡಗಿದಾರಾ, ಅಥವಾ ಅವರು ಏನಾದರೂ ಬೆನಾಮಿ ದಂಧೆಯಲ್ಲಿ ತೊಡಗಿದ್ದಾರೆ? ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಇದೀಗ ಸಿಬಿಐ ಪ್ರಮುಖವಾಗಿ ಎತ್ತಿದೆ. ಆದ್ದರಿಂದ ಈ ಮೊತ್ತ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಸೊ ಈ ಮೊತ್ತಕ್ಕೆ ಲೆಕ್ಕವನ್ನು ಕೊಡಬೇಕು. ಆದರೆ ಈ ಮೊತ್ತ ಹೇಗೆ ಬಂತು, ಇಷ್ಟೊಂದು ದೊಡ್ಡ ಮಟ್ಟದ ಆಸ್ತಿಪಾಸ್ತಿ ಹೇಗೆ ಬಂತು, ಅದು ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಹೇಗೆ ಬಂತು ಅನ್ನೋದನ್ನು ಆಧರಿಸಿ ಇದೀಗ
ತನಿಖೆ ಆರಂಭ ಆಗಿದೆ. ಇದಿಷ್ಟು ಒಟ್ಟಾರೆ ಪ್ರಕರಣದ ಜೀವಾಳ. ಹಾಗೆ ನೋಡಿದ್ರೆ ಇದು ಈ ಸಿಬಿಐ ಸಂಶೋಧನೆ ಮಾಡಿದಂತಹ ಅಥವಾ ತನಿಖೆಯಿಂದ ಬಯಲಾದಂತಹ ಸತ್ಯ ಏನಲ್ಲ. ಖುದ್ದು ಶಿವಕುಮಾರ್ ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಮಾಹಿತಿ ಇದು ಸಿಬಿಐ ಆಗಲಿ ಮತ್ತಿತರಾಗಲಿ ಕಂಡುಹಿಡಿದಿದ್ದಲ್ಲ. ನಾನು ಆ ವಿಚಾರಕ್ಕೆ ಬರ್ತೇನೆ. ಖುದ್ದು ಶಿವಕುಮಾರ್ ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಮಾಹಿತಿಯನ್ನು ಆಧರಿಸಿ ಅದರ ವ್ಯತ್ಯಾಸವನ್ನು ಗಮನಿಸಿ ಈ ವ್ಯತ್ಯಾಸದ ಮೊತ್ತ ನಿಮಗೆ ಹೇಗೆ ಬಂತು ಅನ್ನುವಂತಾ ಅಂಶಗಳನ್ನು ಮುಂದಿಟ್ಟುಕೊಂಡು ಸಿಬಿಐ ನವರು ಸಲ್ಲಿಸಿರುವಂತಾ ಎಫ್ಐಆರ್ ಇದನ್ನ ಸಿಬಿಐ ಆಗಲಿ ಅಥವಾ ಮತ್ತಿನ್ಯಾರೆ ಕಂಡುಹಿಡಿದಂತಾ ಸ್ಥಿತಿ ಏನಲ್ಲ. ಇನ್ನು ಮತ್ತೊಂದು ಈ ವಿದ್ಯಮಾನದ ಮತ್ತೊಂದು ಮುಖದತ್ತ ಬರೋಣ. ಅಂದ್ರೆ 2017 ರಲ್ಲಿ ಒಟ್ಟಾರೆ ಅವರ ಆಸ್ತಿ ಪಾಸ್ತಿ ಗಳಿಕೆ ವಹಿವಾಟು ಕುರಿತಂತೆ ತೆರಿಗೆ ಇಲಾಖೆಯಲ್ಲಿ ಒಂದು ದೂರು ದಾಖಲಾಗುತ್ತೆ. ಆ ದೂರನ್ನ ದಾಖಲಿಸಿ ಕೇಂದ್ರ ತನಿಖಾ ದಳ ಕೇಂದ್ರ ತೆರಿಗೆಯ ಸಂಬಂಧಿಸಿದ ತನಿಖಾ ದಳ ಅವರು ತನಿಖೆಯನ್ನ ಮಾಡಿಸೋದಕ್ಕೆ ಶುರು ಮಾಡಿದಾಗ ಅವರ ಲೆಕ್ಕದ ಪ್ರಕಾರ ಸರಿಸುಮಾರು 374 ಕೋಟಿ ರೂಪಾಯಿ ವಹಿವಾಟಿಗೆ ಸಂಬಂಧಿಸಿದಂತೆ ದಾಖಲೆಗಳು ಕೊಡಬೇಕು ಅನ್ನುವ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. 374 ಕೋಟಿ ರೂಪಾಯಿ ವಹಿವಾಟಿನ ದಾಖಲೆಗಳು. ಇವರೇನು ಹೇಳ್ತಾರೆ, ನಮ್ಮ ಹಳೆ ಕಾಲದ ದಾಖಲೆಗಳು ಆಗಿನ ಮೊತ್ತ ಅದರ ವಹಿವಾಟಿನ ಮೊತ್ತ ಬೇರೆ, ಅದು ಈಗಿನ ಮಾರುಕಟ್ಟೆಯ ಮೊತ್ತ ಬೇರೆ. ಈಗಿನ ಮಾರುಕಟ್ಟೆಯ ಮೊತ್ತಕ್ಕೆ ಮೊತ್ತವನ್ನ ಅದನ್ನ ಆಗಿನ ಬೆಲೆಗೂ ಈಗಿನ ಬೆಲೆಗೂ ನಮ್ಮ ಪ್ರಾಪರ್ಟಿಯ ಮೊತ್ತವನ್ನ ಈಗಿನ ದರಕ್ಕೆ ಲೆಕ್ಕ ಹಾಕಿ ಅಷ್ಟೊಂದು ಪ್ರಾಪರ್ಟಿಯನ್ನ ನೀವು ಹೇಗೆ ಮಾಡಿದ್ರಿ ಅಂತ ಲೆಕ್ಕ ಕೇಳಿದ್ರೆ ನಾವೇನು ಮಾಡಲಿ. ಎಷ್ಟೋ ವರ್ಷಗಳ ಹಿಂದಿದ್ದಂತಹ ಪ್ರಾಪರ್ಟಿಯನ್ನ ಆ ಕಾಲದ ಮೌಲ್ಯವನ್ನು ಹಾಕಬೇಕೆ ಹೊರತು ಈ ಕಾಲದ ಮೌಲ್ಯಕ್ಕೆ ಹಾಕಿ ಇದು ಹೇಗೆ ಬಂತು ಮತ್ತು ಇಷ್ಟು ಆಸ್ತಿ ಪಾಸ್ತಿ ಮೌಲ್ಯ ಅಂತ ಕೇಳಿದ್ರೆ ನಾವು ಅದನ್ನ ಹೊಣೆಗಾರರಲ್ಲ. ಇದು ಅವೈಜ್ಞಾನಿಕವಾದಂತಹ ಒಂದು ತೆರಿಗೆಯನ್ನ ಲೆಕ್ಕ ಹಾಕುವಂತಹ ವಿಧಾನ ಅನ್ನುವಂತಹ ಕ್ಲೈಮ್ ಇದು ಶಿವಕುಮಾರ್ ಅವರ ಲೆಕ್ಕಾಚಾರದ. ಆದರೆ ಅಲ್ಲಿಗೆ ಬರೋಕ್ಕಿಂತ ಮುಂಚೆ ಈ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಇದೀಗ ಐಟಿ ಮೊಕದ್ದಮೆಯನ್ನು ಹಾಕಲಾಗುತ್ತೆ ಮತ್ತು ತಮ್ಮ ಫೈಂಡಿಂಗ್ಸ್ ಅನ್ನ ತಮ್ಮ ತನಿಖೆಯಲ್ಲಿ ತೆರಿಗೆ ತನಿಖಾ ದಳ ಏನು ಫೈಂಡಿಂಗ್ಸ್ ಅನ್ನ ಮಾಡುತ್ತೆ ಆ ಫೈಂಡಿಂಗ್ಸ್ ಅನ್ನ ಜಾರಿ ದಳಕ್ಕೆ ಜಾರಿ ನಿರ್ದೇಶನಾಲಯಕ್ಕೆ ಅದನ್ನು ಕಲಿಸ್ಕೊಡುತ್ತೆ. ಇಡಿಯ ರಂಗ ಪ್ರವೇಶ ಆಗೋದು ಹಾಗೆ. ಅಂದ್ರೆ 2017 ರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2019 ಸೆಪ್ಟೆಂಬರ್ 3ನೇ ತಾರೀಕು ಅವರೆರಡು ಕೂಡ ತನಿಖೆ ಮತ್ತು ಎಲ್ಲವನ್ನು ಕರೆಸಿ ಅವರಿಗೆ ವಿಚಾರಣೆಯನ್ನು ಮಾಡಿದ ನಂತರ ಅವರನ್ನ ಬಂಧಿಸಲಾಗುತ್ತೆ. ದೆಹಲಿಯಲ್ಲಿ ಕರೆಸಿ ಅವರಿಗೆ ಬಂಧಿಸಲಾಗುತ್ತೆ. ಬಂಧಿಸಿದ ನಂತರ ಅವರಿಗೆ 48 ದಿನಗಳ ಕಾಲ ತಿಹಾರ್ ಜೈಲಲ್ಲಿ ಇಡಲಾಗುತ್ತೆ. ಇದು ಒಂದು ಪ್ರಕರಣದ ಸುತ್ತ ನಡೆದಿರುವಂತಹ ವಿಚಾರ. ಈಗಾಗಲೇ ಈಗ ಸಿಬಿಐ ದಾಳಿ ಮಾಡಿರುವ ಪ್ರಕರಣ, ಇದೀಗ ಸಿಬಿಐ ತನಿಖೆ ಕೈಗೆತ್ತಿಕೊಂಡಿರುವ ಪ್ರಕರಣ, ಈಗಾಗಲೇ ಇಡಿಯಿಂದ ತನಿಖೆಗೆ ಗುರಿಯಾಗಿದೆ, ಈಗಾಗಲೇ ಕೇಂದ್ರ ತೆರಿಗೆ ಇಲಾಖೆಯಿಂದ ತನಿಖೆಗೆ ಗುರಿಯಾಗಿದೆ ಮತ್ತು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ಮತ್ತು ತೆರಿಗೆ ಇಲಾಖೆಗಳು ಸತತವಾಗಿ ಶಿವಕುಮಾರ್ ಅವರನ್ನ ವಿಚಾರಣೆಗೆ ಗುರಿಪಡಿಸಿ ಅವರ ಕುಟುಂಬದವ್ರನ್ನ ವಿಚಾರಣೆಗೆ ಗುರಿಪಡಿಸಿ 48 ದಿನ ಅವರು ಜೈಲಲ್ಲಿ ಇದ್ದು ಬಂದಿದ್ದಾರೆ. ಇದೀಗ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 13(2), 13(1) ಪ್ರಕಾರ ಸಿಬಿಐ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಕದ್ದಮೆಯನ್ನು ದಾಖಲು ಮಾಡಿ ಮತ್ತೆ ದಾಳಿಯನ್ನು ಮಾಡಿಕೊಳ್ಳೋದ್ರ ಮೂಲಕ ಇಡೀ ವಿದ್ಯಮಾನಕ್ಕೆ ಹೊಸ ತಿರುವು ಬಂದಿದೆ. ಅಂದ್ರೆ ನಾನು ಇಲ್ಲಿ ಒಂದು ಮುಖ್ಯವಾದ ವಿಚಾರವನ್ನ ಇಲ್ಲಿ ದಾಖಲು ಮಾಡೋದಕ್ಕೆ ಬಯಸ್ತೇನೆ. ಶಿವಕುಮಾರ್ ಅವರು ತಪ್ಪು ಮಾಡಿದರೆ ಅಥವಾ ಅವರು ದುಡ್ಡು ತಿಂದಿದ್ದಾನೆ, ನ್ಯಾಯಾಲಯ ಇದೆ, ಕಾನೂನಿದೆ, ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ಎಷ್ಟೇ ಪ್ರಭಾವಶಾಲಿಯಾಗಿರಲಿ ಅವರು ಕಾನೂನಿನ ಮುಂದೆ ಎರಡೂ ಕೂಡ ಸರಿಸಮಾನರು. ಇಲ್ಲಿ ಪಕ್ಷ ರಾಜಕಾರಣಕ್ಕೆ ಇಲ್ಲಿ ಆದ್ಯತೆ ಇಲ್ಲ. ಯಾವುದೇ ಪಕ್ಷ ಇರಲಿ, ಯಾವುದೇ ನಾಯಕ ಇರಲಿ, ಅಲ್ಲಿ ತಲೆ ಬಾಗಲೇಬೇಕಾಗುತ್ತೆ. ನಾನು ಆ ವಿಚಾರದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಹೋಗುತ್ತೆ. ಆದರೆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಮನುಷ್ಯನ ಮೇಲೆ ಒಂದು ಸರ್ಕಾರ ಒಂದು ಪರ್ಟಿಕ್ಯುಲರ್ ಅಧಿಕಾರ ವ್ಯವಸ್ಥೆ ಇರುವಂತಹ ಸಂದರ್ಭದಲ್ಲಿ ಒಂದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆದಿರುವ ಸತತ ದಾಳಿ ಇದೆಯಲ್ಲ, ಅದು ನಾನು ಅದನ್ನ ಅನುಮಾನಾಸ್ಪದ ಅಂತೂ ಕೂಡ ಹೇಳಕ್ ಬರಲ್ಲ, ಅಥವಾ ರಾಜಕೀಯ ಒತ್ತಡ ಅನ್ನೋ ಮಾತನ್ನು ಕೂಡ ನಾನು ಹೇಳೋದಕ್ಕೆ ಹೋಗಲ್ಲ. ನಾನು ಇಷ್ಟನ್ನು ಮಾತ್ರ ದಾಖಲು ಮಾಡ್ತೇನೆ. ಒಂದು ಪ್ರಕರಣ ಇಡಿ ತನಿಖೆ ನಡೆಸುತ್ತೆ, ಆ ಮನುಷ್ಯನ ಕರ್ಕೊಂಡೋಗಿ ಸತತವಾಗಿ ವಿಚಾರಣೆಗೆ ಗುರಿಪಡಿಸ್ತಾರೆ, ಜೈಲಿಗೆ ಹಾಕ್ತಾರೆ. ತೆರಿಗೆ ಇಲಾಖೆ ತನಿಖೆ ನಡೆಸುತ್ತೆ, ಮೊಕದ್ದಮೆಗಳನ್ನ ದಾಖಲು ಮಾಡುತ್ತೆ ಮತ್ತು ಆರ್ಥಿಕ ಅಪರಾಧ ನ್ಯಾಯಾಲಯದ ಮುಂದೆ ಈ ಮೊಕದ್ದಮೆ ಇದೀಗ ಪೆಂಡಿಂಗ್ ಅಲ್ಲಿದೆ. ಈಗ ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಏಕಾಏಕಿ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರ ಕೊಡುತ್ತೆ. ರಾಜ್ಯ ಸರ್ಕಾರ ಕೊಡ್ತಿದ್ದ ಹಾಗೆ ಸಿಬಿಐ ಅಧಿಕಾರಿಗಳು ಚುನಾವಣೆ ಹತ್ರ ಬರೋದನ್ನು ಕಾಯ್ತಿರ್ತಾರೆ. ಇದೀಗ ಏಕಾಏಕಿ ಕಾರ್ಯಪ್ರವೃತ್ತ ಆಗ್ತಾರೆ ಮತ್ತು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ಪ್ರಕರಣದಲ್ಲಿ ಜೈಲಿಗೆ ಹೋಗಿರ್ತಾರೋ ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ತನಿಖಾ ಸಂಸ್ಥೆಯ ಮುಂದೆ ಇದೀಗ ಹಾಜರಾಗಬೇಕಾಗಿ ಬರುತ್ತೆ.
ಹೀಗಾಗಿ ಹೀಗಾಗಿ ಒಂದು ತನಿಖೆಗೆ ಎಷ್ಟೆಲ್ಲ ಆಯಾಮಗಳು, ಒಬ್ಬ ವ್ಯಕ್ತಿಯ ಮೇಲೆ ಎಷ್ಟೆಲ್ಲ ರೀತಿಯ ತನಿಖೆಗಳು ಅನ್ನೋ ಪ್ರಶ್ನೆಯನ್ನು ನಾನಿಲ್ಲಿ ಪ್ರಮುಖವಾಗಿರ್ತೇನೆ. ದುಡ್ಡು ತಿಂದಿದ್ರೆ ಮಾಡಿದ್ದು ಮಹಾರಾಯ, ಅದು ಅವರವರಿಗೆ ಬಿಟ್ಟಂತಹ ವಿಚಾರ. ಅಂದರೆ ಅಮಿತ್ ಶಾ ಅವರ ಕೆಂಗಣ್ಣಿಗೆ ಅವರು ಗುರಿಯಾಗದೆ ಇದ್ದರೆ, ಇವತ್ತು ನಿಧನ ಹೊಂದಿದಂತಹ ಅಹಮದ್ ಪಟೇಲ್ ಅವರ ರಕ್ಷಣೆಗೆ ಅವರು ಹೋಗದೆ ಇದ್ದಿದ್ರೆ, ಗುಜರಾತಿನ ಶಾಸಕರನ್ನ ಯಥಾಕಂಡು ಬಂದು ಇಲ್ಲಿ ಕಾವಲು ಕಾದು ಅಲ್ಲಿ ಅಮಿತ್ ಶಾ ಅವರ ಆ ಕಾರ್ಯಾಚರಣೆ ಹಿಡಿತಕ್ಕೆ ಸಿಗದಲ್ಲಿ ಇರೋ ತರ ರಕ್ಷಣೆ ಕೊಡದೇ ಹೋಗಿದ್ದರೆ ಏನಾಗ್ತಿತ್ತು? ಇಷ್ಟೊಂದು ಮಾತ್ರ ಅವರೇನು ಅವರೇನು ಬಚಾವಾಗ್ತಿದ್ರು ಅಂತಾಗ್ಲಿ, ದುಡ್ಡು ತಿಂದಿಲ್ಲ ಅಂತಾಗ್ಲಿ ನಾನು ಹೇಳ್ತಾ ಇಲ್ಲ. ಏನಾಗ್ತಿತ್ತು ಅನ್ನೋ ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತಿದ್ದೀನಿ ಅಷ್ಟೇ. ಉಳಿದದ್ದು ಕೇಳುಗರ ನೋಡುಗರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಇದಕ್ಕೆ ಸಂಬಂಧಿಸಿದಂತೆ ಕೂಡ ಇವತ್ತು ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಅವ್ರು ಏನ್ ಮಾತಾಡಿದ್ದಾರೆ ನೋಡ್ಕೊಂಬರೋಣ, ಬನ್ನಿ ಗೆಳೆಯರೆ. ಏನ್ ನಾನು ಒಬ್ಬನೇನು ಆಸ್ತಿ ಮಾಡಿದವನು? ಏನ್ ನನ್ನ ಮೇಲೆ ಏನು ಕಮಿಷನ್ ಇದೆಯಾ? ನನ್ನ ಮೇಲೆ ಯಾವ್ದಾದ್ರು ಎನ್ಕ್ವೈರಿ ಆಗಿದೆಯಾ? ನೀನೇನಾದ್ರು ತಪ್ಪಿಸ್ತಾ ಅಂತ ಏನಾದ್ರು ಪ್ರೂವ್ ಆಗಿದೆಯಾ? ಯಾವ್ದಾದ್ರು ಕಂಪ್ಲೇಂಟ್ ಇದೆಯಾ? ಯಾರಾದ್ರು ಕಂಪ್ಲೇಂಟ್ ಫೈಲ್ ಮಾಡಿದಾರ? ಯಾವ್ದಾದ್ರು ಕೋರ್ಟಲ್ಲಿ ಕೇಸ್ ಇದೆಯಾ? ಇಲ್ಲ ಯಾವ್ದಾದ್ರು ಲಂಚ ಹೊಡೆದಿದ್ದೀನಾ? ಯಾವ್ದಾದ್ರು ಗೌರ್ಮೆಂಟ್ ಆಫೀಸಲ್ಲಿ ಮಿಸ್ಯೂಸ್ ಮಾಡಿದ್ದೀನಾ? ಪವರ್ ಮಿನಿಸ್ಟರ್ ಆಗಿದೆ 5 ವರ್ಷ ಅಂತ ಹೇಳಿದ್ದಾರೆ. 5 ವರ್ಷದಲ್ಲಿ ನಾನೇನಾದ್ರು ಹಿಂದೆ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಏನಾದರೂ ಮಿಸ್ಯೂಸ್ ಮಾಡಿದ್ದೀನಿ? ಯಾವ್ದಾದ್ರು ಏನಾದರೂ ಅಡಗಿದ್ದರೂ ಮಾಡಲಿ. ಇವತ್ತು ಅವರು ಅಹಮದ್ ಪಟೇಲ್ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ತಾವು ಗುಜರಾತಿಗೆ ಹೋಗಬೇಕಾಗಿರೋದ್ರಿಂದ ತಮಗೆ ಅವಕಾಶ ಕೊಡಬೇಕು ಅಂತ ಸಿಬಿಐ ಮುಂದೆ ಹಾಜರಾಗಿ ಅವರು ಕೇಳಿಕೊಂಡು ಸುಮಾರು ಒಂದು 45 ನಿಮಿಷ ಅಥವಾ 1 ಗಂಟೆಯವರೆಗೆ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಅವಕಾಶವನ್ನು ಅವರು ಪಡ್ಕೊಂಡು ಅಲ್ಲಿಂದ ಅವರು ಹೊರಗೆ ಬಂದು ಆನಂತರ ಅವರು ವಿಶೇಷ ವಿಮಾನದಲ್ಲಿ ಆ ಅಹಮದ್ ಪಟೇಲ್ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವರು ಗುಜರಾತ್ನ ವಡೋದರಾಗಿ ಇವತ್ತು ಹೋದರು. ಹೀಗಾಗಿ ಇದೀಗ ಮತ್ತೆ ವಾಪಸ್ಸು ಈ ಪ್ರಕರಣಕ್ಕೆ ಬಂದರೆ ಈ ಪ್ರಕರಣ ಪಡ್ಕೊಳ್ಬಹುದಾದಂತಹ ಲಾಜಿಕಲ್ ಎಂಡ್ ಯಾವ ಮಟ್ಟಕ್ಕೆ ಹೋಗುತ್ತೆ, ಇದರ ತಾರ್ಕಿಕ ಅಂತ್ಯ ಎಲ್ಲಿ ಹೋಗುತ್ತೆ, ಇದು ಪ್ರಮುಖವಾಗಿ ನಾನು ಎತ್ತುವಂತಹ ಪ್ರಶ್ನೆ. KPCCಯನ್ನ ರೀಶಫಲ್ ಮಾಡಿ, ಅದಕ್ಕೆ ರಿಜುವಿನೇಟ್ ಮಾಡಿ, ಅದಕ್ಕೆ ಹೊಸ ಶಕ್ತಿ ಚೈತನ್ಯ ಕಳೆ ತುಂಬೋದಕ್ಕೆ DK ಶಿವಕುಮಾರ್ನ ತಂದಿದ್ದಾರೆ. ಅವರ ಬಂದ ನಂತರ ಇದ್ದುದರಲ್ಲಿ ಅವರಲ್ಲಿ ಲಿಮಿಟೇಷನ್ಸ್ ಏನೇ ಇದ್ರು ಇದ್ದುದರಲ್ಲಿ ಪಕ್ಷದಲ್ಲಿ ಚಟುವಟಿಕೆ ಆರ್ಗನೈಸಿಂಗ್ ಆಗಿ ಒಂದು ಶಕ್ತಿ, ಆ ಒಂದು ರೀತಿಯಲ್ಲಿ ಒಂದು ಫೈಟಿಂಗ್ ಸ್ಪಿರಿಟ್ ಬಂದಿದೆ. ಈ ಫೈಟಿಂಗ್ ಸ್ಪಿರಿಟ್ನ ಮಧ್ಯೆಯೇ ಎರಡು ಉಪಚುನಾವಣೆಗಳಲ್ಲಿ, ಅದು KPCC ಪ್ರೆಸಿಡೆಂಟ್ ಆದ ನಂತರ ನಡೆದಂತಹ 2 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪರಾಭವಗೊಳ್ಳುವ ಮೂಲಕ BJPಯ ರುಚಿಯನ್ನು ಕೂಡ ಶಿವಕುಮಾರ್ ಕಂಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಶಿವಕುಮಾರ್ಗೆ ಈ ಪ್ರಕರಣ ನಿಜಕ್ಕೂ ಅಗ್ನಿ ಪರೀಕ್ಷೆ. ಇದನ್ನ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಶಿವಕುಮಾರ್ ಅವರಿಗೆ ಇದು ಅಗ್ನಿ ಪರೀಕ್ಷೆ. ಇದು ಯಾರು ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅನ್ನೋದು ನಾನು ಹೇಳೋದಕ್ಕೆ, ಯಾಕೆಂದ್ರೆ ಆಧಾರಗಳಿಲ್ಲದೆ ಹೋದರೆ ನಾವು ಹೇಳೋದಕ್ಕಾಗಲ್ಲ. ಪೊಲಿಟಿಕಲ್ ಇಂಟರ್ಫೆರೆನ್ಸ್ ಅವ್ರು ಮಾಡಿದ್ದಾರೆ, ಅಮಿತ್ ಶಾ ಮೇಲಿನ ಸಿಟ್ಟು ಅವ್ರು ಮಾಡಿದ್ದಾರೆ ಅಂತ ನಾವು ಹೇಳ್ಕೋಬಹುದು. ಅದು ರಾಜಕಾರಣದಲ್ಲಿ ಹಣಬಲ, ತೋಳ್ಬಲ, ಹಾಗೇನೆ ಅಧಿಕಾರ ಬಲ, ಇವೆಲ್ಲ ಬಲಗಳ ರಾಜಕಾರಣದಲ್ಲಿ ಆ ತಂತ್ರ ಪ್ರತಿತಂತ್ರಗಳೇ ಮೇಲುಗೈ ಆಗಿರುವಂತಹ ಇವತ್ತಿನ ರಾಜಕಾರಣದಲ್ಲಿ ಯಾವುದು ನಡೆಯಲ್ಲ ಮತ್ತು ಯಾವುದು ಏಕೆ ನಡೆಯುತ್ತೆ ಅಂತ ನಾವು ಹೇಳೋದಕ್ಕೂ ಕೂಡ ನಾವು ಸಾಧ್ಯ ಇಲ್ಲ. ಹಾಗೆ ಹಣಬಲದ ರಾಜಕಾರಣ ಇರ್ಬೋದು, ತೋಳ್ಬಲ ತಂತ್ರಗಾರಿಕೆ ರಾಜಕಾರಣ ಇರ್ಬೋದು, ಶಿವಕುಮಾರ್ ಏನು ಕಮ್ಮಿ ಇಲ್ಲ. ಅವರು ಸೇರಿಗೆ ಸವಾಸೇರು ಎನ್ನುವಷ್ಟು ಶಕ್ತಿಶಾಲಿಯಾದಂತಹ ನಾಯಕರೇ. ಕೆಲವು ಸರಿ ದುಡುಕ್ತಾರೆ, ಕೆಲವು ಸರಿ ಹುಂಬುತನವನ್ನು ತೋರಿಸ್ತಾರೆ, ಆದರೆ BJPಗೆ ಸೆಟ್ದು ಎದುರಾಗಿ ಸೋಲು ಗೆಲುವಿನ ಲೆಕ್ಕಾಚಾರ ಏನೇ ಇದ್ರೂ ಕೂಡ ನಿಲ್ಲುವಂತಹ ರಾಜಕಾರಣಿ. ಹೀಗಾಗಿ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಅವರು ಹೇಗೆ ಅವರು ಪಾಸ್ ಆಗಿ ಬರ್ತಾರೆ ಅನ್ನೋದೇ ಅವರ ಉಳಿವಿನ ದೃಷ್ಟಿಯಿಂದ, ಪಕ್ಷದ ಕಾಂಗ್ರೆಸ್ ಪಕ್ಷದ ದೃಷ್ಟಿಯಿಂದ ಇದು ಅತ್ಯಂತ ಪ್ರಮುಖವಾದಂತಹ ವಿಚಾರ ಗೆಳೆಯರೇ. ಈ ರಾಜ್ಯ ರಾಜಕಾರಣದಲ್ಲಿ ಇದೀಗ ಕಾಂಗ್ರೆಸ್ ಮತ್ತು BJP ನಡುವಿನ ಈ ಒಂದು ಹೊಯ್ಕೈ ಆಟದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಉಂಟಾಗುತ್ತೆ, ಶಿವಕುಮಾರ್ ಅವರು ಈ ಹಿಡಿತದಿಂದ ಹೇಗೆ ಪಾರಾಗಿ ಬರ್ತಾರೆ, ಅಥವಾ ಮುಂದಿನ ದಿನಗಳಲ್ಲಿ ಈ ಪ್ರಕರಣಗಳು ಪಡ್ಕೊಳ್ಬಹುದಂತಹ ಪರಿಸ್ಥಿತಿ ಏನು, ಅಥವಾ ಯಾವುದಾದ್ರು ಹೊಸ ರೀತಿಯ ರಾಜಕೀಯ ವಿದ್ಯಮಾನಕ್ಕೆ ಏನಾದರೂ ಕಾರಣ ಆಗುತ್ತಾ, ಅಥವಾ ಈ ಬಸವಕಲ್ಯಾಣ ಮಸ್ಕಿಯಂತಹ ಚುನಾವಣೆಯಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಹಣಾಹಣಿಗೆ ರಂಗ ಸಜ್ಜಾಗಿರುವ ಬೆನ್ನಲ್ಲೇ ಇದೀಗ ಒಕ್ಕಲಿಗ ಸಮುದಾಯದ ಒಬ್ಬ ಪ್ರಭಾವಿ ನಾಯಕ DK ಶಿವಕುಮಾರ್ ಅವರ ಮೇಲೆ ಇಂತಹ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತದ್ದು ಮತ್ತೇನದಕ್ಕೆ ಕಾರಣ ಆಗುತ್ತಾ? ಹೀಗಾಗಿ ಎಲ್ಲ ಪ್ರಶ್ನೆಗಳ ಜೊತೆಗೆ ಮುಂದೇನಾಗುತ್ತೆ ಕಾದು ನೋಡೋಣ ಎನ್ನುವ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.